Hi students, welcome back. So in the last lecture we have started your new chapter, that is your B block elements. So in that we have come across the general characteristics of your B block elements and the anomalous behaviors of your first element of each group. So otherly general properties of the toner we have come across the electronic configuration, metallic character, non-metallic character and the oxidation state. And ಈ ಥರ ಏನು ಮಾಡಿದ್ವಿ ನಾವು ಕೆಲವೊಂದಿಷ್ಟು ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಟುಡೇ ವಿ ಆರ್ ಮೂವಿಂಗ್ ಆನ್ ಟು ದ ಮೇನ್ ಟಾಪಿಕ್ ಆಫ್ ದ ಚಾಪ್ಟರ್, ದಟ್ ಈಸ್ ಯುವರ್ ಗ್ರೂಪ್ ನಂಬರ್ 13. ಸೊ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಅ ಬೋರಾನ್ ಫ್ಯಾಮಿಲಿ ಬಿಕಾಸ್ ದ ಫಸ್ಟ್ ಎಲಿಮೆಂಟ್ ಇನ್ ದಿಸ್ ಗ್ರೂಪ್ ಈಸ್ ಯುವರ್ ಬೋರಾನ್. ಸೊ ಫಸ್ಟ್ ಎಲಿಮೆಂಟ್ ಆಫ್ ದ ಗ್ರೂಪ್ ನಂಬರ್ 13 ಈಸ್ ಬೋರಾನ್, ಆಸ್ ದ ಕಂಪ್ಲೀಟ್ ಗ್ರೂಪ್ ಈಸ್ ಕಾಲ್ಡ್ ಆಸ್ ಅ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್ ಆರ್ ಬಿ ಆಲ್ಸೋ ಕಾಲ್ಡ್ ಆಸ್ ಅ ಬೋರಾನ್. So if you look into the elements present in this group, first element is your boron, aluminium, gallium, indium and thallium. So these are the 5 elements which comes in your group number 13, that is boron, aluminium, gallium, indium and thallium. So let's look into the some of the general characteristics or general properties of your group number 13 element. So first we will start with your electronic configuration of your group number 13 element. So atomic number of boron is 5 and atomic number of aluminium is 13 and atomic number of gallium is 31 and indium is 49 and thallium is 82. So it is a atomic number of your group number 13. So let's write the electronic configuration of group number 13. So we are writing with the taking noble gas. So noble gas is your helium. Helium atomic number is 4. So we have left with the 3 electrons. They are filled in ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಾಗುತ್ತೆ ಇದು ನಿಮ್ದು ಹೀಲಿಯಂ ಒಂದು 2 ಅಟಾಮಿಕ್ ನಂಬರ್. ಸೊ 2 ಇತ್ತು ಇನ್ನೊಂದು ಗ್ರೂಪ್ ಉಳಿದೈತಿ. ಸೊ 2s2 2p1. ಆ್ಯಂಡ್ ಅಲ್ಯೂಮಿನಿಯಂ ಕಿಂತ ಬಿಫೋರ್ ಬರೋದ ನೋಬಲ್ ಗ್ಯಾಸ್ ಈಸ್ ಇವನ್. ನಿಯಾನ್ ವಿತ್ ಅಟಾಮಿಕ್ ನಂಬರ್ 10, ವಿ ಆರ್ ಲೆಫ್ಟ್ ವಿತ್ ಅಗೇನ್ 3 ಎಲೆಕ್ಟ್ರಾನ್ಸ್, ದಟ್ ಈಸ್ 3s2 3p1. ಸೊ ಬಿಫೋರ್ ಗ್ಯಾಲಿಯಂ ದ ನೋಬಲ್ ಗ್ಯಾಸ್ ಈಸ್ ಇವನ್ ಆರ್ಗಾನ್. ಆರ್ಗಾನ್ ವಿತ್ ಅಟಾಮಿಕ್ ನಂಬರ್ 18, ಯು ಆರ್ ಲೆಫ್ಟ್ ವಿತ್ ಎಷ್ಟು ಎಲೆಕ್ಟ್ರಾನ್ ಆಗ್ತೈತಿ 18 ಆಯ್ತಂದ್ರೆ ಯು ಆರ್ ಲೆಫ್ಟ್ ವಿತ್ 13 ಎಲೆಕ್ಟ್ರಾನ್ಸ್. ಸೊ 13 ಅಂದ್ರೆ ವಿ ವಿಲ್ ಗೆಟ್ 3d10 4s2 4p1. ಸೊ 18 18 plus 10 28 30 31. ಆ್ಯಂಡ್ ನೆಕ್ಸ್ಟ್ ಈಸ್ ಯುವರ್ ಇಂಡಿಯಂ. ಬಿಫೋರ್ ಇಂಡಿಯಂ ದ ನೋಬಲ್ ಗ್ಯಾಸ್ ಈಸ್ ಕ್ರಿಪ್ಟಾನ್. ಕ್ರಿಪ್ಟಾನ್ ವಿತ್ ಅಟಾಮಿಕ್ ನಂಬರ್ 36. ಸೊ ಕ್ರಿಪ್ಟಾನ್ ಅಟಾಮಿಕ್ ನಂಬರ್ ಎಷ್ಟು 36. ಅಗೇನ್ ಯು ಹ್ಯಾವ್ ಲೆಫ್ಟ್ ವಿತ್ 13 ಎಲಿಮೆಂಟ್ಸ್. ಸೊ 13 ಎಲೆಕ್ಟ್ರಾನ್ಸ್. ಸೊ 13 ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಬೇಟ 4d10 5s2 5p1. ಸೊ 13 ಎಲೆಕ್ಟ್ರಾನ್ಸ್ 4d10 ಫಿಲ್ ಆಗ್ತೈತಿ, 5s2 ಫಿಲ್ ಆಗ್ತೈತಿ ಅಂಡ 5p1 ಫಿಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಯುವರ್ ಥ್ಯಾಲಿಯಂ. ಬಿಫೋರ್ ಥ್ಯಾಲಿಯಂ ಯು ವಿಲ್ ಗೆಟ್ ಅ ಜೆನಾನ್. ನೋಬಲ್ ಗ್ಯಾಸ್ ಬರುತ್ತೆ ನಿಮಗೆ ಜೆನಾನ್. ಜೆನಾನ್ ವಿತ್ ಅಟಾಮಿಕ್ ನಂಬರ್ 54. ಸೊ 54 ಆಯ್ತಂದ್ರೆ ನಾವು ಉಳಿದ ಎಷ್ಟು ಉಳಿದೈತಿ ನಿಮಗೆ 54 ಆಯ್ತಂದ್ರೆ ಅರೌಂಡ್ ಎಷ್ಟು ಉಳಿತೈತೆ ನಿಮಗೆ 32 32 32. ಸೊ 32 ಅಂದ್ರೆ ಯಾವ ಥರ ಫಿಲ್ ಆಗ್ತೈತಿ ಇದು 4s 4d10 6s2 6p1. ಸೊ ಈ ಥರ ಏನಾಗ್ತೈತಿ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಿಲ್ ಆಗ್ತೈತೆ. ಸೊ ಇಟ್ ಈಸ್ ನಾಟ್ ಅ 32, ಇಟ್ ವಿಲ್ ಬಿ 30 8 28. ದಟ್ ವಿಲ್ ಬಿ 28. 12 minus 8 4 8 ಆಗ್ತೈತೆ ಅಂದ್ರೆ ಇಟ್ ಈಸ್ 28. ಸೊ 28 ಎಲೆಕ್ಟ್ರಾನ್ ಉಳಿತಂದ್ರೆ 28 ಯಾವ ಥರ ಫಿಲ್ ಆಗ್ತೈತೆ ನಿಮಗೆ 4f 14 5d10 6s2 and 6p1. ಸೊ 8 ಎಲೆಕ್ಟ್ರಾನ್ಸ್ 28 ಎಲೆಕ್ಟ್ರಾನ್ಸ್ ಈ ಥರ. ಸೊ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ
ನೀವು ಬ್ಯಾಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರಿ ಅಂದ್ರೆ ಯು ಹ್ಯಾವ್ ಗೋಟ್ 2s2 2p1 3s2 3p1 4s2 4p1 5s2 5p1 6s2 6p1 ಹೆನ್ಸ್ ದ 13 ಗ್ರೂಪ್ ಎಲಿಮೆಂಟ್ಸ್ ವಿತ್ ದ ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಲ್ ಬಿ NS2 NP1 ಈಸ್ ದ ಜನರಲ್ ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುವ ಬೋರಾನ್ ಫ್ಯಾಮಿಲಿ ಆರ್ ಗ್ರೂಪ್ ನಂಬರ್ 13. ನೆಕ್ಸ್ಟ್ ಮೂವಿಂಗ್ ಆನ್ ಟು ಅಟಾಮಿಕ್ ರೇಡಿಯಸ್. ಸೊ ಅಟಾಮಿಕ್ ರೇಡಿಯಸ್ ಇನ್ ದ ಗ್ರೂಪ್ 13 ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಅಟಾಮಿಕ್ ರೇಡಿಯಸ್ ಇನ್ ಕೇಸ್ ಆಫ್ ಗ್ರೂಪ್ ನಂಬರ್ 13 ಇಟ್ ಇನ್ಕ್ರೀಸಸ್ ಆಸ್ ಯು ಮೂವ್ ಡೌನ್ ದ ಗ್ರೂಪ್ ದಟ್ ಈಸ್ ಡ್ಯೂ ಟು ಅಡಿಷನ್ ಆಫ್ ಅ ನ್ಯೂ ಪ್ರಿನ್ಸಿಪಲ್ ಶೆಲ್. ಹಾಗಾಗಿ ಬೋರಾನ್ ಹ್ಯಾಸ್ ಸ್ಮಾಲ್ ಸೈಜ್ ದನ್ ಯುವರ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಇಸ್ ಸ್ಮಾಲರ್ ದನ್ ಗ್ಯಾಲಿಯಂ, ಗ್ಯಾಲಿಯಂ ಇಸ್ ಸ್ಮಾಲರ್ ದನ್ ಇಂಡಿಯಂ, ಇಂಡಿಯಂ ಇಸ್ ಸ್ಮಾಲರ್ ದನ್ ಥ್ಯಾಲಿಯಂ. ಸೊ ಏನಾಗ್ತೈತಿ, ಡೌನ್ ದ ಗ್ರೂಪ್ ಡ್ಯೂ ಟು ಅಡಿಷನ್ ಆಫ್ ನ್ಯೂ ಪ್ರಿನ್ಸಿಪಲ್ ಶೆಲ್ ಸೈಜ್ ಆಫ್ ದ ಅಟಮ್ ಏನಾಗ್ತೈತಿ, ಡಿಕ್ರೀಸ್ ಆಗ್ತೈತಿ. ಸೊ ಹೆನ್ಸ್ ಅಟಾಮಿಕ್ ರೇಡಿಯಸ್ ಆರ್ ಅಟಾಮಿಕ್ ರೇಡಿಯಾಯ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ಬಟ್ ಒನ್ ಈಸ್ ಎಕ್ಸೆಪ್ಷನ್ ಇನ್ ಕೇಸ್ ಆಫ್ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಮತ್ತು ಗ್ಯಾಲಿಯಂ ಕಂಪೇರ್ ಮಾಡಿದಾಗ ಅಲ್ಯೂಮಿನಿಯಂ ಸೈಜ್ ಸಾಲದ ಮತ್ತು ಗ್ಯಾಲಿಯಂ ಸೈಜ್ ದೊಡ್ಡದಿರಬೇಕಿತ್ತು, ಅದು ಏನಾಗ್ತದೆ ಬಟ್ ರಿವರ್ಸ್. ಅಲ್ಯೂಮಿನಿಯಂ ಇತ್ತ ಅರೌಂಡ್ 143 picometer, ಗ್ಯಾಲಿಯಂ ಇತ್ತ 135 picometer. ಸೊ ಸೈಜ್ ಆಫ್ ಅಲ್ಯೂಮಿನಿಯಂ ಏನಾಗ್ತೈತಿ ಇಲ್ಲಿ ನಮಗೆ ಜಾಸ್ತಿ ಆಗ್ತೈತಿ. ದಟ್ ಈಸ್ ಡ್ಯೂ ಟು ಟೂ ಶೀಲಿಂಗ್ ಎಫೆಕ್ಟ್ ಆಫ್ ಯುವರ್ ಡಿ ಎಲೆಕ್ಟ್ರಾನ್ಸ್. ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಯುವರ್ ಡಿ ಆರ್ಬಿಟಲ್ಸ್ ವಿಚ್ ಆರ್ ನೋನ್ ಆಸ್ ಅ poor shielders. So due to poor shielding effect of your d electrons, the size of the aluminium becomes more than that of the size of your gallium. So illi shielding effect andre eno meaning, that means the electrons which are present in a d orbital will not attracted by a nucleus. Andre nuclear charge en bartirtedala adana jaasti attract maadkolla, it will provide a nuclear force of attraction towards the outer electrons. So ಹೊರಗಡೆ ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಅದರವರೆಗೂ ಏನಾಗ್ತೈತಿ, ರೀಚ್ ಆಗ್ಲಿಕ್ಕೆ ಏನು ಮಾಡ್ತೈತಿ, ನಮ್ಮ ಡಿದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಲೋ ಮಾಡ್ತಾವೆ. ಅಂದರೆ ಶೀಲ್ ಅಂದರೆ ದೇ ವಿಲ್ ನಾಟ್ ಸ್ಟಾಪ್ ಅ ನ್ಯೂಕ್ಲಿಯರ್ ಚಾರ್ಜ್. ಅಂದರೆ ನ್ಯೂಕ್ಲಿಯರ್ ಚಾರ್ಜ್ ಏನು ಬರ್ತಿರುತ್ತಲ್ಲ ಅದು ಹೊರಗಡೆ ಹೋಗ್ತಿರೋಂಗ ಆ ಎಲೆಕ್ಟ್ರಾನ್ಸ್ ಏನು ಮಾಡಲ್ಲ, ಸ್ಟಾಪ್ ಮಾಡಲ್ಲ. ಇಟ್ ವಿಲ್ ಅವಾಯ್ಡ್ ಅ ನ್ಯೂಕ್ಲಿಯರ್ ಚಾರ್ಜ್ ಟು ಅಟ್ರಾಕ್ಟ್ ಅ ಔಟರ್ ಎಲೆಕ್ಟ್ರಾನ್ಸ್. ಹಾಗಾಗಿ ಡ್ಯೂ ಟು ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಸೈಜ್ ಆಫ್ ಅ ಗ್ಯಾಲಿಯಂ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಆ್ಯಂಡ್ ಅಲ್ಯೂಮಿನಿಯಂ ಏನಾಗ್ತೈತಿ ಇಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಎಕ್ಸೆಪ್ಷನ್ ಏನು ಬರ್ತೈತಿ, ಅಲ್ಯೂಮಿನಿಯಂ ಹ್ಯಾಸ್ ನೋಡ ಲಾರ್ಜರ್ ಸೈಜ್ ದ್ಯಾನ್ ಯುವರ್ ಗ್ಯಾಲಿಯಂ. ಆ್ಯಂಡ್ ಅದೇ ಥರ ನಾನು ಯುವರ್ ಕಂಪೇರಿಂಗ್ ಸೈಜಸ್ ಆಫ್ ಗ್ರೂಪ್ ನಂಬರ್ 2 ಎಲಿಮೆಂಟ್ಸ್ ವಿತ್ ದ ಗ್ರೂಪ್ ನಂಬರ್ 13. ಗ್ರೂಪ್ ನಂಬರ್ 2 ಆ್ಯಂಡ್ ಗ್ರೂಪ್ ನಂಬರ್ 13 ಕಂಪೇರ್ ಮಾಡಿದ್ರೆ ದ ಸೈಜ್ ಆಫ್ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್ ಆರ್ ಲಾರ್ಜರ್ ದನ್ ದ್ಯಾಟ್ ಆಫ್ ಯುವರ್ ಗ್ರೂಪ್ ನಂಬರ್ 2. ದಟ್ ಈಸ್ ಸೋರಿ ಗ್ರೂಪ್ ನಂಬರ್ 2 ಆರ್ ಲಾರ್ಜರ್ ದನ್ ದಟ್ ಆಫ್ ಯುವರ್ ಗ್ರೂಪ್ ನಂಬರ್ 13. ದಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ನ್ಯೂಕ್ಲಿಯರ್ ಚಾರ್ಜ್. ಸೊ ನ್ಯೂಕ್ಲಿಯರ್ ಚಾರ್ಜ್ ಇನ್ ಕೇಸ್ ಆಫ್ ಗ್ರೂಪ್ ನಂಬರ್ 13 ಏನಾಗ್ತೈತಿ, ಜಾಸ್ತಿ ಇರ್ತೈತಿ. ಬಟ್ ಗ್ರೂಪ್ ನಂಬರ್ 2ದಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಇರೋದ್ರಿಂದ ಸೈಜ್ ಆಫ್ ದ ಗ್ರೂಪ್ 2 ಎಲಿಮೆಂಟ್ಸ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ಆ್ಯಂಡ್ ಸೈಜ್ ಆಫ್ ದ ಗ್ರೂಪ್ 13 ಏನಾಗ್ತೈತಿ, ನಿಮಗೆ ಸ್ಮಾಲ್ ಇರ್ತದೆ. ಸೊ ದಿಸ್ ಈಸ್ ಯುವರ್ ಅಟಾಮಿಕ್ ರೇಡಿಯಸ್. ಆ್ಯಂಡ್ ನೆಕ್ಸ್ಟ್ ಒನ್ ಇದು ನಿಮ್ಮದು ಅಯೋನೈಸೇಷನ್ ಎಂತ. ಸೊ ಆಸ್ ಇಟ್ ಹ್ಯಾವ್ ಆಲ್ರೆಡಿ ಇನ್ ದ ಡೆಫಿನಿಷನ್ ಆಫ್ ಅಯೋನೈಸೇಷನ್ ಎಂತ ಬಿ, ದಟ್ ಈಸ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಫ್ರಮ್ ಅ ಐಸೋಲೇಟೆಡ್ ಗ್ಯಾಸಿಯಸ್ ಅಟಮ್. ಸೊ ಇಲ್ಲಿ ನಮಗೆ ಡೌನ್ ದ ಗ್ರೂಪ್ ಅಯೋನೈಸೇಷನ್ ಅಂತ ಯಾವ ಥರ ಚೇಂಜ್ ಆಗ್ತೈತಿ ಅಂತ ತಗೊಂಡ್ರಿ ಅಂದರೆ, ಡೌನ್ ದ ಗ್ರೂಪ್ ಅಯೋನೈಸೇಷನ್ ಅಂತ ಏನಾಗುತ್ತೆ ನಮಗೆ ಡಿಕ್ರೀಸ್ ಆಗ್ತೈತಿ. ದಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್. ಸೊ ಡೌನ್ ದ ಗ್ರೂಪ್ ನಮಗೆ ಸೈಜ್ ಆಫ್ ದ ಆಟಮ್ ಇನ್ಕ್ರೀಸ್ ಆಗೋದ್ರಿಂದ ಅಯೋನೈಸೇಷನ್ ಎಂಥಾಲ್ಪಿ ಏನಾಗ್ತೈತಿ, ಇನ್ಕ್ರೀಸ್ ಆಗ್ತೈತಿ. ಹಾಗಿದ್ದಾಗ ಬೋರಾನ್ ಹ್ಯಾಸ್ ಅಯೋನೈಸೇಷನ್ ಎಂಥಾಲ್ಪಿ ದ್ಯಾನ್ ಯುವರ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಹ್ಯಾಸ್ ಅ ಹೈಯರ್ ಅಯೋನೈಸೇಷನ್ ಎಂಥಾಲ್ಪಿ ದ್ಯಾನ್ ಗ್ಯಾಲಿಯಂ, ಗ್ಯಾಲಿಯಂ ಹ್ಯಾಸ್ ಹೈಯರ್ ಅಯೋನೈಸೇಷನ್ ಎಂಥಾಲ್ಪಿ ದ್ಯಾನ್ ಇಂಡಿಯಂ, ಇಂಡಿಯಂ ದ್ಯಾನ್ ಥ್ಯಾಲಿಯಂ.
but ಇಲ್ಲಿ ಏನಾಗ್ತಿದೆ ನಮಗೆ ಇಟ್ ಚೇಂಜಸ್ ಅಲ್ಯೂಮಿನಿಯಂ ಹ್ಯಾಸ್ ಲೆಸ್ ಅಯೋನೈಸೇಷನ್ ಅಂತ ಅಂತಿದೆ ನಿವರ್ ಗ್ಯಾಲಿಯಮ್ ದಟ್ ಈಸ್ ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ಯುವರ್ ಗ್ಯಾಲಿಯಮ್ ಸೊ ಅಲ್ಯೂಮಿನಿಯಂ ಗ್ಯಾಲಿಯಮ್ ಕಂಪೇರ್ ಮಾಡಿದಾಗ ಗ್ಯಾಲಿಯಮ್ ಹ್ಯಾಸ್ ಗಾಟ್ ಅ ಸೈಜ್ ಅರೌಂಡ್ 135 ಪಿಕೋಮೀಟರ್ ಅಲ್ಯೂಮಿನಿಯಂ ಇಂದ 143 ಪಿಕೋಮೀಟರ್ ದಟ್ ಈಸ್ ಡ್ಯೂ ಟು ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಡಿ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅ ಗ್ಯಾಲಿಯಮ್ ಅಯೋನೈಸೇಷನ್ ಅಂತ ಕಂಪನಿ ಏನಾಗ್ತೈತಿ ಅಲ್ಯೂಮಿನಿಯಂಕ್ಕಿಂತ ಜಾಸ್ತಿ ಆಗುತ್ತೆ ಬಟ್ ನಾರ್ಮಲ್ ಆಗಿ ಡೌನ್ ದ ಲೂಪ್ ಅಯೋನೈಸೇಷನ್ ಅಂತ ಏನಾಗ್ತೈತಿ ನಮಗೆ ಇನ್ಕ್ರೀಸ್ ಆಗುತ್ತೆ ಅಂಡ್ ವೆನ್ ಯು ಆರ್ ಕಂಪೇರಿಂಗ್ ಅಯೋನೈಸೇಷನ್ ಅಂತ ಗ್ರೂಪ್ ಟೂ ಅಂಡ್ ಗ್ರೂಪ್ 13 ಕಂಪೇರ್ ಮಾಡಿದಾಗ 13 ಗ್ರೂಪ್ದು ಏನಾಗ್ತಿತ್ತು ನಮಗೆ ಅಯೋನೈಸೇಷನ್ ಅಂತ ಜಾಸ್ತಿ ಇರ್ತೈತಿ ಅಂತ ಹೇಳ್ತೀವಿ ಬಿಕಾಸ್ ಸೈಜ್ ಆಫ್ ದ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್ ಏನಾಗುತ್ತೆ ಇಲ್ಲಿ ಕಡಿಮೆ ಇರುತ್ತೆ ಸೊ ಸೈಜ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ಲಿ ನಮ್ಮ ಅಯೋನೈಸೇಷನ್ ಅಂತ ಏನಾಗಬೇಕು ಜಾಸ್ತಿ ಆಗ್ಬೇಕು ಬಟ್ ದಿಸ್ ಈಸ್ ನಾಟ್ ದ ಕೇಸ್ ಹಿಯರ್ ದ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಗ್ರೂಪ್ ನಂಬರ್ 2 ಎಲಿಮೆಂಟ್ಸ್ ಈಸ್ ಗ್ರೇಟರ್ ದನ್ ದಟ್ ಆಫ್ ಯುವರ್ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್ ದಟ್ ಈಸ್ ಡ್ಯೂ ಟು ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟ್ ಸೊ ವೆನ್ ಯು ಆರ್ ಲುಕಿಂಗ್ ಇನ್ ಟು ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಯುವರ್ ಗ್ರೂಪ್ ನಂಬರ್ 2 ಎಲಿಮೆಂಟ್ಸ್ ಅಂದರೆ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್ ಸೊ ಇಲ್ಲಿ ತೊಗೊಂಡಾಗ ಏನಾಗ್ತೈತಿ ನಿಮ್ಮದು ಗ್ರೂಪ್ 2 NS2 ಅಂತ ಬರ್ತಾ ಇದೆ ದಟ್ ಈಸ್ ಔಟರ್ ಮೋಸ್ಟ್ ಶೆಲ್ ಏನಾಗೈತಿ ಇಲ್ಲಿ ನಮಗೆ ಕಂಪ್ಲೀಟ್ ಆಗಿ ಫಿಲ್ ಆಗೈತಿ ಬಟ್ ಇನ್ ಕೇಸ್ ಆಫ್ ಗ್ರೂಪ್ ನಂಬರ್ 13 ಯು ಗಾಟ್ NS2 NP1 ಸೊ ಹಿಯರ್ ಯು ಹ್ಯಾವ್ ಓನ್ಲಿ ಒನ್ ಸಿಂಗಲ್ ಎಲೆಕ್ಟ್ರಾನ್ ಸೊ ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿದಾಗ ಇಲ್ಲಿ ಏನಾಗ್ತೈತಿ ಒಂದೇ ಎಲೆಕ್ಟ್ರಾನ್ ಅನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಸೊ ಇಲ್ಲಿ ನಮ್ಮದು ಕಾನ್ಫಿಗರೇಷನ್ ಕಂಪ್ಲೀಟ್ ಇರೋದ್ರಿಂದ ಇಟ್ ಈಸ್ ಡಿಫಿಕಲ್ಟ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ಅ 2S ಹಾಗಾಗಿ ನಮ್ದು ಏನಾಗ್ತೈತಿ ಗ್ರೂಪ್ ನಂಬರ್ 2 ಎಲಿಮೆಂಟ್ಸ್ ಹ್ಯಾವ್ ಅ ಹೈಯರ್ ಅಯೋನೈಸೇಷನ್ ಅಂತ ಬಿ ದಟ್ ಈಸ್ ಡ್ಯೂ ಟು ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವೆರಾಸ್ ಗ್ರೂಪ್ ನಂಬರ್ 13 ಹ್ಯಾವ್ ಅ ಲೆಸ್ ಅಯೋನೈಸೇಷನ್ ಅಂತ ಬಿ ದಟ್ ಆಫ್ ಯುವರ್ ಗ್ರೂಪ್ ನಂಬರ್ 2 ಸೊ ಯಾಕೆ ಜಾಸ್ತಿ ಆಗ್ತೈತಿ ಡ್ಯೂ ಟು ಕಾನ್ಫಿಗರೇಷನ್ ಅಂಡ್ ನೆಕ್ಸ್ಟ್ ಬಂದು ಏನಂದ್ರೆ ನಿಮಗೆ ದಟ್ ಈಸ್ ಎಲೆಕ್ಟ್ರೋ ನೆಗೆಟಿವಿಟಿ ದ ಎಲೆಕ್ಟ್ರೋ ನೆಗೆಟಿವಿಟಿ ಯಾವ ಥರ ಚೇಂಜ್ ಆಗ್ತೈತಿ ಅಂತ ತಗೊಂಡ್ರಿ ಅಂದ್ರೆ ದ ಎಲೆಕ್ಟ್ರೋ ನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಸೊ ಎಲೆಕ್ಟ್ರೋ ನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್ ದಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಅ ಸೈಜ್ ಆಫ್ ಆಟಮ್ ಸೊ ಡ್ಯೂ ಟು ಇನ್ಕ್ರೀಸ್ ಇನ್ ಅ ಸೈಜ್ ಆಫ್ ಆಟಮ್ ಎಲೆಕ್ಟ್ರೋ ನೆಗೆಟಿವಿಟಿ ಡಿಕ್ರೀಸ್ ಆಗ್ತೈತಿ ಬೋರಾನ ಜಾಸ್ತಿ ಅಲ್ಯೂಮಿನಿಯಂ ಗ್ಯಾಲಿಯಂ ಇಂಡಿಯಂ ಅಂಡ್ ಟ್ಯಾಲಿಯಂ ಬಟ್ ಅಗೇನ್ ಇಲ್ಲಿ ಏನಾಗ್ತೈತೆ ಇದು ರಿವರ್ಸ್ ಆಗುತ್ತೆ ಸೊ ಎಲೆಕ್ಟ್ರೋ ನೆಗೆಟಿವಿಟಿ ಆಲ್ಸೋ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ತಗೊಂಡ್ರಿ ಅಂದರೆ ಅಗೇನ್ ಮೆಲ್ಟಿಂಗ್ ಪಾಯಿಂಟ್ ಆಲ್ಸೋ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಸೊ ಮೆಲ್ಟಿಂಗ್ ಪಾಯಿಂಟ್ ಆಲ್ಸೋ ಡಿಕ್ರೀಸಸ್ ಡೌನ್ ದ ಗ್ರೂಪ್ ದಟ್ ಈಸ್ ಅಗೇನ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್ಸ್ ಹಿಯರ್ ಬೋರಾನ್ ಹ್ಯಾಸ್ ಗಾಟ್ ಅ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಅ ಬಾಯ್ಲಿಂಗ್ ಪಾಯಿಂಟ್ ಬಿಕಾಸ್ ಇಟ್ ಈಸ್ ಅ ಹಾರ್ಡ್ ಮೆಟಲ್ ಇಟ್ ಈಸ್ ಅ ಹಾರ್ಡ್ ನಾನ್ ಮೆಟಲ್ ಹಾಗಾಗಿ ಇದರದ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ ವೆರಾಸ್ ಅದರ್ ಎಲಿಮೆಂಟ್ಸ್ ಆರ್ ಸಾಫ್ಟ್ ಎಲಿಮೆಂಟ್ಸ್ ಹಾಗಾಗಿ ಅವ್ರ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತೈತಿ ನಮಗೆ ಡಿಕ್ರೀಸ್ ಆಗ್ತಾ ಹೋಗ್ತೈತಿ ವೆರಾಸ್ ಗ್ಯಾಲಿಯಂ ವಿತ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಅರೌಂಡ್ 303 ಕೆಲ್ವಿನ್ ಮೋಸ್ಟ್ ಆಫ್ ದ ಟೈಮ್ ಅಟ್ ಅ ರೂಮ್ ಟೆಂಪರೇಚರ್ ಇಲ್ಲಿ ಏನಾಗ್ತೈತಿ ಸಮಟೈಮ್ಸ್ ಇಟ್ ಎಕ್ಸಿಸ್ಟ್ ಇನ್ ಅ ಲಿಕ್ವಿಡ್ ಫಾರ್ಮ್ ದಟ್ ಈಸ್ ಡ್ಯೂ ಟು ಇಟ್ಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಗ್ಯಾಲಿಯಂ ಎಷ್ಟು ಬರುತ್ತೆ ನಮಗೆ ದಟ್ ಈಸ್ ಅರೌಂಡ್ 303 ಕೆಲ್ವಿನ್ ಐತಿ ಹಾಗಾಗಿ ಇಟ್ ಎಕ್ಸಿಸ್ಟ್ ಆಸ್ ಅ ಲಿಕ್ವಿಡ್ ಆಗ್ತೈತಿ ಸೊ ಡೌನ್ ದ ರೂಮ್ ಏನಾಗ್ತೈತಿ ನಮಗೆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಕೂಡ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ದಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಅ ಸೈಜ್ ಆಫ್ ದ ಅಟಮ್ ಸೊ ದೀಸ್ ಆರ್ ದ ಸಮ್ ಆಫ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುವರ್ ಗ್ರೂಪ್ ನಂಬರ್ 13 ದಟ್ ಈಸ್ ಯುವರ್ ಬೋರಾನ್ ಫ್ಯಾಮಿಲಿ ವಿತ್ ದಿಸ್ ವಿ ಫಿನಿಶ್ ಟುಡೇ ಸೆಷನ್ ಸೊ ಇನ್ ದ ನೆಕ್ಸ್ಟ್ ಲೆಕ್ಚರ್ ವಿ ಆರ್ ಮೂವಿಂಗ್ ಆನ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಯುವರ್ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್ ಅಂಡ್ ಥ್ಯಾಂಕ್ ಯು